ಸ್ವಾಮಿ ನಾವಿರೋದು ಹೀಗೆ ನಾವಿರೋದು ಹೀಗೆ ನೋಡಿ ಸ್ವಾಮಿ ನಾವಿರೋದು ಹೀಗೆ ನೋಡಿ ಸ್ವಾಮಿ ಸ್ವಾಮಿ ನೋಡಿ ಸ್ವಾಮಿ ಸ್ವಾಮಿ ನಮಸ್ಕಾರ ವೀಕ್ಷಕರೇ, ನೋಡಿ ಸ್ವಾಮಿ ನಾವಿರೋದು ಹೆಂಗೆ. ನಿಮ್ಗೆ ಗೊತ್ತಿರಬೇಕು, ಶಂಕರ್ ನಾಗ್ ಅವರ ಒಂದು ಅದ್ಭುತ ಚರಣಚಿತ್ರ ಇದೆ. ಅಂದ್ರೆ ಇಲ್ಲಿ ನಾವು ಹೇಳೋದು, ಸ್ವಾಮಿಗಳೇ ಅರಪ್ಪಿಗಳಾಗ್ಬೇಡಿ, ಆದ್ರೆ ನೀವು ಆಗ್ರಿ ಗ್ರಾಮೀಣ ಠಾಣೆಯ ಲಿಮಿಟ್ನಲ್ಲಿ. ಯಾಕಂತೀರಾ, ನಿಮಗೆ ಲಾಡ್ಜ್ ಸೇವೆ ಸಿಗುತ್ತೆ, ರಾಜ ಮರ್ಯಾದೆ ಸಿಗುತ್ತೆ, ರೂಮ್ ನಂಬರ್ 305 ಕೂಡ ಸಿಗುತ್ತೆ. ನೀವು ಉದ್ಘೋಷಿತ ಪ್ರೋಕ್ಲಮೇಶನ್ ಆರೋಪಿ ಆದರೂ ಕೂಡ ಪೊಲೀಸರೇ ನಿಮ್ಮ ಹೆಸರಲ್ಲೇ ಲಾಡ್ಜ್ ಬುಕ್ ಮಾಡಿಸ್ತಾರೆ, ನೀವೇ ಬರ್ತೀರಿ ಕರ್ಕೊಂಡ್ಬರ್ತಾರೆ. ಹಂಗೆ ಬಿಳಿ ಬಿಳಿ ಗಾಡಿನಲ್ಲಿ, ಐರಾವತದ ಗಾಡಿನಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ, ಹೋಗ್ತಾರೆ, ಎಣ್ಣೆ ಹೊಡೆಸ್ತಾರೆ, ಎಲ್ಲ ಮಾಡ್ತಾರೆ. ಧಾರವಾಡದ ಗ್ರಾಮೀಣ ಸ್ಟೇಷನ್ನಲ್ಲಿ ಒಂದು ಉದ್ಘೋಷಿತ ಆರೋಪಿನ ಹಿಡ್ಕೊಂಡು ಬರಬೇಕು ಅಂತೇಳಿ ಕೋರ್ಟ್ನಿಂದ ಆರ್ಡರ್ ಆಗುತ್ತೆ. ಆತನ ಹೆಸರೇ ಕಾರ್ತಿಕ್ ವೆಂಕಟೇಶ್. ಈತ ಫಿಲ್ಮ್ ಪ್ರೊಡ್ಯೂಸರ್ ಡೈರೆಕ್ಟರ್ ಅಂತೆ. ಬೆಂಗಳೂರು ರಾಜಾಜಿನಗರದಲ್ಲಿ ಈತನ ವಾಸ್ತವ್ಯ. ಈತ ಹೈಕೋರ್ಟ್ಗೆ ಹೋಗ್ತಾನೆ ಒಂದು ಕೇಸ್ನಲ್ಲಿ. ಅಂದ್ರೆ ನನಗೆ ಫಿಲ್ಮ್ ಮಾಡಿಕೊಡ್ತೀನಿ ಅಂತೇಳಿ ಈ ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡಿರ್ತಾನೆ, ಮಲ್ಲಿಕಾರ್ಜುನ್ ರೌಡಿಗವಾಡ ಅಂತೇಳಿ. ಇಲ್ಲಿ ಆತ ನನಗೆ ದುಡ್ಡು ಕೊಡಲಿಲ್ಲ, ವಾಪಸ್ ಬರಲಿಲ್ಲ, ನನಗೆ ಮೋಸ ಆಗಿದೆ, ಆದಿವಾಸಿ ರಾಜು ಅನ್ನೋ ಒಂದು ಪಿಕ್ಚರ್ನ ಮಾಡ್ತಾ ಇದ್ದೆ, ಬಂದಾಗ ನನಗೆ ಹಿಂಗಾಗಿದೆ, ಈ ಸಮಸ್ಯೆ ಆಗಿದೆ ಅಂತೇಳಿ ಕೋರ್ಟಿಗೆ ಹೋಗ್ತಾನೆ. ಯಾರು? ಮಲ್ಲಿಕಾರ್ಜುನ್ ರೌಡಿಗವಾಡ. ಈತ ದುಡ್ಡು ಕೊಡೋದಿಲ್ಲ, ಆಮೇಲೆ ಹಣನೂ ಕೊಡೋದಿಲ್ಲ. ಕೆಲವೊಂದ್ಸತಿ ಇವರೇ ಡೆಫಮೆಂಟ್ರಿ ಒಂದು ವರ್ಡ್ ಎಲ್ಲ ಹೇಳಿದ ಮೇಲೆ ಮಾನನಷ್ಟ ಮೊಕದ್ದಮೆ ಒಂದು 2-3 ಕೋಟಿ ರೂಪಾಯಿಗೆ ಅವ್ರು ಹಾಕ್ತಾರೆ. ಕೋರ್ಟ್ನಲ್ಲಿ ಕೇಸ್ ನಡೀತದೆ 2020. ಈಗ ಕಂಪ್ಲೇಂಟ್ ಓಡಾಡ್ತಿದ್ದಾರೆ, ಆರೋಪಿ ಮಾತ್ರ ಬಿಂದಾಸ್ ಲಾಡ್ಜ್ನಲ್ಲಿ ಓಡಾಡ್ತಿದ್ದಾರೆ. K25MC 3253 ಇದು ಯಾರು ಅಂತ ನೋಡಿದ್ರೆ ಮೊಹಮ್ಮದ್ ರಫಿ ಗೋಲಂದಾಜ್ ಅಂತೆ ಪೊಲೀಸರು. ನಾವು ಹೋಗ್ತೀವಿ ಸ್ವಾಮಿ, ಅಲ್ಲಿ ಹೋದ್ಮೇಲೆ ಈ ಸೆಕ್ಷನ್ 500-420 ವಿತ್ ಸೆಕ್ಷನ್ 34 IPC ಉದ್ಘೋಷಣೆ ಏನಾಗಿದೆಯಲ್ಲ, ಆರೋಪಿ 305 ರೂಮ್ನಲ್ಲಿ ಸಿಗ್ತಾರೆ. ಪಾಪ ಕಾನ್ಸ್ಟೇಬಲ್ ಗೊತ್ತಿಲ್ಲ ಗರುಡ ಟಿವಿಯ ಕ್ಯಾಮ್ರಾ ಆನ್ ಇದೆ ಬಂದಿದೆ ಅಂತೇಳಿ ಅವರೇ ಬಾಗಿಲು ತೆಗಿತಾರೆ, ಹೋಗಿ ಕುತ್ಕೋತಾರೆ. ಆಮೇಲೆ ನೀವು ನಂಬಲ್ಲ, ಫೋನ್ ಹಿಡ್ಕೊಂಡು ಹಿಂಗೆ ಕುತ್ಕೊಂಡಿರ್ತಾರೆ, ಕುತ್ಕೊಂಡಿರ್ತಾರೆ, ಮಾತಾಡ್ತಾರೆ. ಆರೋಪಿ ನೀವು ವಿಷಯ ನೋಡಿ, ಅವರೇ ಬಂದು ಸರ್ ಕ್ಯಾಮ್ರಾ ಆನ್ ಇದೆ ಸರ್, ಮೀಡಿಯಾದಲ್ಲಿ ಬಂದಿದೆ ಸರ್ ಅಂತ ಎಬ್ಬಿಸಿದ ಮೇಲೆ ಆಯಪ್ಪ ಇನ್ಚಾರ್ಜ್ ಮಾಡ್ತಾರೆ. ಅದಾದ್ಮೇಲೆ ಬಾಗಿಲಾಕ್ತಾರೆ, ನಂತರ ವಿತಿನ್ 5 ಮಿನಿಟ್ಸ್ ಆ ಲಾಡ್ಜ್ ಖಾಲಿ ಆಗುತ್ತೆ. ಗರುಡ ಮತ್ತೆ ಹೋಗಿ ಬಂತು, ಅಲ್ಲಿ ಹೇಳಿದಾಗ ಸರ್ ನಿನ್ನೆ ರಾತ್ರಿ 11 ಗಂಟೆಗೆ ಬಂದಿದ್ದಾರೆ, ಬುಕ್ ಮಾಡಿದ್ದಾರೆ, ನಂತರ ಇದೇ ವ್ಯಕ್ತಿ ಬಂದಿದ್ರು, ಅವ್ರ ಜೊತೆ ಪೊಲೀಸ್ನವರು ಬಂದಿದ್ರು. ಅಬ್ಬಬ್ಬ ಎಂಥ ಸೇವೆ, ಒಂದು ಸಣ್ಣ ಕ್ರೈಮ್ ಮಾಡಿದರೆ ಪಾಪ ಲಾಕಪ್ನಲ್ಲಿ ಹೋಗಿದ್ದಾರೆ. ನೀವು ಹೋಗಿ ನೋಡಿದ್ರು ಕೂಡ ಕೆಂಪ ಯಾವುದೋ ಒಂದು ಆರೋಪಿ ಮಲ್ಕೊಂಡಿರ್ತಾರೆ. ಎಲ್ಲರನ್ನು ಈ ರೀತಿ ಲಾಡ್ಜ್ನಲ್ಲಿ ಬುಕ್ ಮಾಡಿ ಕೊಟ್ಬಿಟ್ರೆ ನಿಜವಾಗ್ಲೂ ನಿಮ್ಮ ಸ್ಟೇಷನ್ಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ತೇನೆ. ಯಾಕಂದರೆ ಇಲ್ಲಿ ಎಸ್ ಪಿ ಅವ್ರ ಜೊತೆ ಗರುಡ ಮಾತಾಡ್ತದೆ, ಪಾಪ ಇವತ್ತು ಯುಗಾದಿ ವಿಶ್ ಮಾಡ್ತಾ, ಅವ್ರು ಮಾತ್ರ ಅದ್ಭುತವಾದ ಎಸ್ ಪಿ. CPI ಕೂಡ ಒಳ್ಳೆಯವರಿದ್ದಾರೆ, ಅದು ಹೇಳ್ತಾರಲ್ಲ ಆಪರೇಷನ್ ಸಕ್ಸಸ್ ಪೇಷಂಟ್ ಡೈಡ್ ಅಂತ. ಡಾಕ್ಟ್ರು ತುಂಬ ಒಳ್ಳೆಯವರು, ಕೈ ಕೂಡ ಚೆನ್ನಾಗಿ, ಪೇಷಂಟ್ ಮಾತ್ರ ಸತ್ತೋದ್ರು. ಅಯ್ಯಯ್ಯೋ ಇದೇನಪ್ಪ ನನಗೆ, ಇಲ್ಲಿ ನಿಜವಾಗ್ಲೂ 2019 3 ಜನರ ಮೇಲೆ ಕೇಸ್ ಮಾಡಿ ಮಲ್ಲಿಕಾರ್ಜುನ್ ರೌಡಿಗವಾಡ ಅವರು ಓಡಾಡ್ತಿದ್ದಾರೆ. ಅವ್ರು ಏನು ಹೇಳ್ತಾರೆ ನಿಮಗೆ ಕೇಳಿಸ್ತೀವಿ ವಾಯ್ಸ್ ರೆಕಾರ್ಡಿಂಗ್ನಲ್ಲಿ, ಎಸ್ ಪಿ ಅವರ ಮಾತನ್ನು ಕೇಳಿಸ್ತೀವಿ. ಜೊತೆಗೆ ಈ ಚಿತ್ರಣವನ್ನು ನೋಡಿದಾಗ ನಿಮಗೆ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಬಗ್ಗೆ ತುಂಬ ಅಭಿಮಾನ ಬರ್ತದೆ, ಪಕ್ಕ ಇದು ಗ್ಯಾರಂಟಿ. ಈ ಕಾಂಗ್ರೆಸ್ನವರು ಗ್ಯಾರಂಟಿ ಕಾರ್ಡ್ ಕೊಡ್ತಾ ಇದ್ದಾರಲ್ಲ, ಹಾಗೆ ನಾನು ಗ್ಯಾರಂಟಿ ಕೊಡ್ತೇನೆ ಗ್ರಾಮೀಣವರು ತುಂಬ ಒಳ್ಳೆಯವರು ಅಂತ. ಯಾಕಂದರೆ ಈ ರೀತಿ ಸರ್ವಿಸ್ ಕೊಡೋದ್ರಿಂದ ಎಲ್ಲರೂ ಹಂಗೆ ಮಾಡಲ್ಲ ಸ್ವಾಮಿ. ಇವರು ಗೋಲಂದಾಜ್ ಮಾತ್ರ ಸ್ವಲ್ಪ ಗೋಲ್ ಗೋಲ್ ಆಗಿ ಏನೋ ಮಾಡಿದ್ದಾರೆ. ಈ ಗೋಲ್ ಮಾಡಲು ಏನಂತ ಹೇಳಿ ಎಸ್ ಪಿ ಅವರ ಕಂಡು ಹಿಡಿತಾರೆ. ಇರಲಿ, ನಾವು ಹೇಳೋದು
ನಮ್ಮ ಕ್ಯಾಮ್ರಾ ಕಣ್ಣಿಗೆ ಬಿದ್ದಿದ್ದನ್ನ ನಿಮ್ಗೆ ತೋರಿಸ್ತೇವೆ, ಬಾಕಿ ನಿಮ್ಮ ಸ್ಮೃತಿಗೆ ಬಿಡ್ತೇವೆ. ಆದ್ರೆ ಆರೋಪಿ ಆಗ್ಬೇಕ್ರಿ, ಹೊಡೆದ್ರೆ ಹೇಳ್ತಾರಲ್ಲ ಜಾಕ್ಪಾಟ್ ಹೊಡಿಬೇಕು ಅಂತೇಳಿ, ಆದ್ರೂ ಕೂಡ ಆರೋಪಿ ಇಲ್ಲೇ ಆಗ್ಬೇಕು. ಯಾಕಂದ್ರೆ ಯೋಧನನ್ನ ಹೊಡೆದ ಆರೋಪಿಗಳು ಕೂಡ ಇನ್ನೂ ಬಿಂದಾಸಾಗಿ ಓಡಾಡ್ತಾ ಇದ್ದಾರೆ. ಮರೇವಾಡದಲ್ಲಿ ಎಲ್ಲರೂ ಪೊಲೀಸರು ಅವರು ಇದ್ದಾರೆ ಅನ್ನೋದೇ ಮರ್ತುಬಿಟ್ಟಿದ್ದಾರೆ. ಯಾಕಂದ್ರೆ ಅದು ಮರೇವಾಡ, ಮರೆಯುವ ಒಂದ್ ರೀತಿಯಿಂದ ವಾಡೆ ಅಂತಾನೆ ಹೇಳ್ಬೋದು. ಇಲ್ಲಿ ಯೋಧ ಪಾಪ ಡೆಲ್ಲಿ ಹೋದ, ಹಿಡ್ಕೊಂಬಂದಿಲ್ಲ. ಇವನ್ನ ಹಿಡ್ಕೊಂಬಂದ್ರು ಕೂಡ ಲಾಜ್ನಲ್ಲೇ ಪವಳಿಸು ಪರಮಾತ್ಮ ಅಂತ ಇದ್ದಾರೆ ನೋಡಿ. ಹಾಗೆ ಎಸ್ ಪಿ ಅವರು ಇದ್ರ ಮೇಲೆ ಆ ಗೋಲಂದಾಜ್ ಅವರ ಗೋಲ್ಮಾಲಿಗೆ ಏನಾದ್ರೂ ಆಕ್ಷನ್ ತಗೊಳ್ತಾರೆ ನೋಡೋಣ. ಯಾಕಂದ್ರೆ ನಾವು ಪೂರೈಸಿದ್ವಿ, ಎಸ್ ಪಿ ಅವ್ರು ಎತ್ತಿದ್ರು, ಪಾಪ ಸಿ ಪಿ ಐ ಮಾತ್ರ ಅವರಿಗಿಂತ ಸ್ವಲ್ಪ ಒಂದು ಗ್ರೇಡ್ ಜಾಸ್ತಿ ಅನಿಸ್ತದೆ. ಯಾಕಂದ್ರೆ ಅದು ಮೂರು ಸ್ಟಾರ್ಗಿಂತ ಏನೋ ಸ್ವಲ್ಪ ಬೇರೆ ಏನೋ ಇರಬೇಕು, ಅಥವಾ ಏನಾದರೂ ಯುಗಾದಿ ಅಲ್ಲ ಪ್ರಸಾದ ಗೀಸಾದ ಏನೋ ತಿನ್ಲಿಕ್ಕೆ ಹೋಗಿರ್ಬೇಕು. ನಾ ಹೇಳಿದ್ದು ಯಾವ ಪ್ರಸಾದ ಯೋಚನೆ ಮಾಡಿ. ಎಸ್ ಪಿ ಅವರು ಅದ್ಭುತ ಖಡಕ್ ವ್ಯಕ್ತಿ, ಸಿ ಪಿ ಐ ಅವರು ಬಹಳ ಒಳ್ಳೆಯವರು, ಬಹಳ ಒಳ್ಳೆಯವರು, ಬಹಳನೇ ಒಳ್ಳೆಯವರು. ಪೊಲೀಸರೇ ಶರಣ ಕೊಡ್ತಾ ಇದ್ದಾರೆ. 305 ನೋಡಿದಿರಲ್ಲ, ಕಾರ್ತಿಕ್ ವೆಂಕಟೇಶ್ ಇದ್ದಾರೆ, ಪೊಲೀಸರು ಅವ್ರನ್ನ ಇಲ್ಲಿ ಶರಣ ಕೊಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ ಈ ಧಾರವಾಡ ರೆಸಿಡೆನ್ಸಿ ಅಂತೇಳಿ, ಇಲ್ಲಿ ಆರೋಪಿಯನ್ನ ಕರ್ಕೊಂಬಂದು ಪೊಲೀಸರೇ ಶರಣ ಕೊಟ್ಟಿದ್ದಾರೆ. ಹಾಗೆ ಅವ್ರನ್ನ ಕಸ್ಟಡಿ ಕೊಡೋ ಬದಲು ಇಲ್ಲಿ ರಾಜ್ಯ ಮರ್ಯಾದೆ ಕೊಡ್ತಾ ಇದ್ದಾರೆ. ಜಡ್ಜ್ ಮುಂದೆ ಪ್ರೊಡ್ಯೂಸ್ ಆಗೋ ಆರೋಪಿಗಳನ್ನ ಈ ಕಾರ್ತಿಕ್ ವೆಂಕಟೇಶನ್ನ ಇಲ್ಲಿ ಅಕ್ಕ ಇಟ್ಟಿದ್ದಾರೆ. ನಮ್ಮನ್ನು ನೋಡಿದ ತಕ್ಷಣ ಅವರು ಹೆದರಿ ಬಾಗಿಲಾಕೊಂಡ್ರು. ಈಗ ಇದರ ಚಿತ್ರಣವನ್ನು ಇವ್ರ ಮೇಲೆ ಕೇಸ್ ಮಾಡಿದವರು ಹೊರಗಡೆ ಇದ್ದಾರೆ, ಅವ್ರನ್ನ ಕೇಳೋಣ. ಏನೀ ರಾಜಮರ್ಯಾದೆ, ಕಸ್ಟಡಿ ಕೊಡೋರನ್ನೆಲ್ಲ ಲಾಡ್ಜ್ನಲ್ಲಿ ಇಡ್ತಾ ಇದ್ದಾರೆ, ಕೇಳೋಣ ಬನ್ನಿ. ಹಲೋ, ಮಲ್ಲಿಕಾರ್ಜುನ್ ಅವರ? ಹಾಂ ಸರ್, ಹಾಂ ಸರ್, ನಮಸ್ಕಾರ. ನಾನು ಕೃಷ್ಣಮೂರ್ತಿ ಅಂತ ಗರುಡ ಟಿವಿಯಿಂದ. ಸರ್ ನಮಸ್ಕಾರ, ಹೇಳ್ರಿ ಸರ್. ನಮಸ್ಕಾರ. ಈಗ ನಮಗೆ ಒಂದು ಮಾಹಿತಿ ಬಂದಿತ್ತು, ಅಂದ್ರೆ ಅದರಲ್ಲಿ ನಮಗೊಂದು ಕಾಪಿ ಬಂದಿದ್ವು, ಅದರಲ್ಲಿ ನೀವು ಒಂದು ನಿಮಗೆ ಅನ್ಯಾಯ ಆಗಿದೆ ಅಂತ ಹೇಳಿ ನೀವು ಒಂದು ಇದಕ್ಕೆ ಹೋಗಿದ್ರಿ, ಕೋರ್ಟಿಗೆ ಪ್ರೈವೇಟ್ ಕಂಪ್ಲೇಂಟ್ ಮಾಡಿ ಆ ಕಾರ್ತಿಕ್ ವೆಂಕಟೇಶ್ ಅವ್ರ ಮೇಲೆ ಒಂದು ಕೇಸ್ ಮಾಡಿ ಸುಮಾರು ದಿವಸ ನೀವೇ ಕಂಪ್ಲೇಂಟ್ ಆಗಿ ಕೋರ್ಟ್ ಎಲ್ಲ ಎಡತಾಕ್ತಾ ಇದ್ರಿ. ಹೌದ್ ಸರ್, ಹೌದ್ ಹೌದ್ರಿ. ಆ ವ್ಯಕ್ತಿ ನಿಮ್ಗೆ ದುಡ್ಡು ಕೊಡೋದಿತ್ತು, ಮೋಸ ಮಾಡಿದ್ದು, ಲಾಸ್ಟ್ ಟೈಮ್ ಕೂಡ ನಾವು ಅದನ್ನ ಕವರೇಜ್ ಮಾಡಿದ್ವಿ. ಹೌದ್ ಸರ್, ಹೌದ್ರಿ. ಆ ವ್ಯಕ್ತಿ ಕೋರ್ಟ್ಗೆ ತಪ್ಪಿಸ್ತಾ ಇದ್ರು, ಪ್ರೋಕ್ಲಮೇಶನ್ ಆಗಿದೆ, ನಂತರ ಉದ್ಘೋಷಣೆ ಆದ್ಮೇಲೆ ಅವ್ರನ್ನ ನಿನ್ನೆ ಅರೆಸ್ಟ್ ಮಾಡಿದಾರೆ ಬೆಂಗಳೂರಿಂದ ಅಂತ. ಹೌದಾ?
ಹೌದ್ ಸರ್ ಹೌದು, ನಿನ್ನೆ ತಗೊಂಡ್ ಬಂದಾರ ಸರ್. ನಿನ್ನೆ ತಗೊಂಡ್ ಬಂದ್ಮೇಲೆ ಮಲ್ಲಿಕಾರ್ಜುನ್ ಅವ್ರ ಈಗ ನೀವು ನ್ಯಾಯ ಬೇಡಿ ಕೋರ್ಟಿಗೆ ಹೋಗಿದ್ರಿ, ಹೌದಾ? ಹೌದ್ ಸರ್. ಸೊ ಈಗ ನೀವು ಕಂಪ್ಲೇಂಟ್ ನೀವು ಎಲ್ಲೋ ಬೀದಿನಲ್ಲಿ ನಿಂತ್ಕೊಂಡು ಕುತ್ಕೊಂಡಿದ್ದೀರಿ, ಈಗ ಅವರು ಬಂದು ಅವ್ರ ರಾಜಮರ್ಯಾದೆಯ ಹೋಟೆಲ್ ನಲ್ಲಿ ತ್ರೀನಾಡ್ ಹೋಟೆಲ್ ನಲ್ಲಿ ನಿಮ್ಮ ಆರೋಪಿ, ನಿಮ್ಮ ಕೇಸಿನ ಆರೋಪಿ ಅವರಿಗೆ ಪೊಲೀಸ್ ನವರು ರಾಜಮರ್ಯಾದೆ ಕೊಡ್ತಾ ಇದಾರೆ, ಅದನ್ನ ನಾವು ಕವರೇಜ್ ಮಾಡಿದೀವಿ. ಎಲ್ಲಿ ಸರ? ಧಾರವಾಡ ಹೋಟೆಲ್ ಬಸ್ ಸ್ಟ್ಯಾಂಡ್ ಎದುರಿಗೆ ಒಂದು ಲಾಡ್ಜ್ ಇದೆ. ಆ ಲಾಡ್ಜ್ 305 ರೂಮ್ ನಲ್ಲಿ ಈಗ ನೀವು ಹೋದ್ರು ಕೂಡ ಸಿಗ್ತಾರೆ. ಅಲ್ಲಿ ಪೊಲೀಸ್ ಇದ್ದಾರೆ. ಆರಾಮ್ ಈ ವ್ಯಕ್ತಿ ಅಲ್ಲಿ ಇದ್ರ ಮಂಚದ ಮೇಲೆ ಮಲ್ಕೊಂಡಿದ್ದಾನೆ. ಇನ್ನೊಬ್ರು ಇದ್ದಾರೆ ಪೊಲೀಸರು, ಅವ್ರನ್ನ ಕಾಯ್ತಾ ಇದಾರೆ ಎಲ್ಲಿ ಲಾಡ್ಜ್ ನಲ್ಲಿ. ಅಂದ್ರೆ ನಾನು ಹೇಳೋದು, ನೀವು ಈ ಆರೋಪಿಗಳಿಗೆ ಕರ್ಕೊಂಬಂದ ಮೇಲೆ ಈ ರೀತಿ ಟ್ರೀಟ್ಮೆಂಟ್ ಕೊಡೋದಾದ್ರೆ ಹೆಚ್ಚು ಕಮ್ಮಿ ಎಲ್ಲಾರು ಆರೋಪಿ ಆಗಕ್ಕೆ ಇಷ್ಟಪಡ್ತಾರೆ. ಇಲ್ಲ ಅಂದ್ರೆ ಇವತ್ತು ಈಗ ಜಡ್ಜ್ ಸಾಹೇಬ್ ಅವ್ರನ್ನ ಪ್ರೊಡ್ಯೂಸ್ ಮಾಡ್ತೇವೆ ಅಂತ ಹೇಳಾರ ಸರ. ಅಲ್ಲ ಇವಾಗ ಪ್ರೊಡ್ಯೂಸ್ ಮಾಡಕ್ಕೆ ಲಾಡ್ಜ್ ನಲ್ಲಿ ಇಡಬಹುದಾ? ಪ್ರಾವಿಷನ್ ಇಲ್ಲ ಅದಕ್ಕೆ. ಲಾಡ್ಜ್ ನಾಗ ಹೇಳಕ್ಕಿಲ್ಲ ಅಂತಾರೆ ಏನ್ರಿ? ಪ್ರಾವಿಷನ್ ಇಲ್ಲ. ಹಾ ಸರ್. ಹಾ ಹಾ ಹಾ. ಅಂದ್ರೆ ನೀವು ಹಂಗಾದ್ರೆ ಪರವಾಗಿಲ್ಲ ಅಂದ್ರೆ ಈಗ ಆರೋಪಿ ಅನ್ನೋದೇನು, ಉದ್ಘೋಷಣೆ ಅನ್ನೋದೇನು, ಅವ್ರನ್ನ ಈ ರೀತಿ ಟ್ರೀಟ್ಮೆಂಟ್ ಕೊಡೋದು ಏನು? ಇಲ್ಲ ಅಲ್ಲಿ ಈಗ ಅದಕ್ಕೆ 420 ಇದೆ ಅಂತೆ, ನಾನ್ ಅವೈಲೇಬಲ್ ಕೆಲವೊಂದ್ ಇದಾವೆ, ಸೆಕ್ಷನ್ಸ್ ಇದಾವೆ. ಹೌದು ಸರ್, ಹೌದ್ರಿ, 420 ಇದೆ ಸರ್. 420 500 ಮಾನಹಾನಿ ಇದೆ, ಮಾನಹಾನಿ ಅಷ್ಟೇ, ಮುಕ್ಸಮಯ ಕೂಡ ಹಾಕಿದ್ರಿ, ಹೌದಾ? ಹೌದು ಸರ್, ಹೌದು ಹೌದು ಹೌದು. ನಿಮ್ಗೆ ಎಷ್ಟು ಹಣ ಕೊಡಬೇಕಾಗಿತ್ತು ಮಲ್ಲಿಕಾರ್ಜುನ್ ಅವ್ರೆ? ಸರ್ ನನಗೆ ಅವನು ಹಣಕ್ಕಿಂತ ಸಿನಿಮಾ ಮಾಡಿ ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡಿದಾನೆ. ಆ ಮೋಸ ಮಾಡಿದಾನೆ, ಆಮೇಲೆ ನನ್ನ ಮಾನಹಾನಿ ಮಾಡಿದಾನೆ ಸರ್. ನಾನು ಸುಮಾರು ಒಂದು ನನ್ನ ಘನತೆ ಗೌರವ ಒಂದೇನು ಈ ಒಂದು ಧಾರವಾಡ ಜಿಲ್ಲೆ ಆಗ್ಬಹುದು, ಬೆಂಗಳೂರಲ್ಲಿ ಆಗ್ಬಹುದು, ನಾನು ಏನ್ ಘನತೆ ಗೌರವ ಇತ್ತು ಅದನ್ನ ಹಾಳು ಮಾಡಿದಾನೆ ಸರ್. ಅವನು ನನಗೆ ಆಗದಕ್ಕೋಸ್ಕರ ನಾನು ಅವನಿಗೆ ಒಂದ್ ಕೇಸಲ್ಲಿ 10 crore ಕೇಳಿದೀನಿ, ಇನ್ನೊಂದ್ ಕೇಸಲ್ಲಿ 5 crore ಕೇಳಿದೇನೆ ಸರ್. ಒಟ್ಟ 15 crore ಕೇಳಿದೀನಿ ಸರ್, ಎರಡ್ ಕೇಳಿದ ಅವನ್ಮೇಲೆ. ಹೌದು, ಎಲ್ಲ ಗ್ರೂಪ್ ಮೇಲೆ ಇದು ಮಾಡ್ಕೊಂಡು. ಹಾ ಸರ್, ಇವ್ ನನ್ ಬಗ್ಗೆ ಇವನು ಕೆಟ್ಟ ಕೆಟ್ಟದಾಗ ಹಾಕಿದ್ದ ಸರ್. ಹೆಚ್ಚು ಕಮ್ಮಿ ನೀವು ಚಲನಚಿತ್ರದಲ್ಲಿ ಬೆಳಿಬೇಕಂದಾಗ ನಿಮ್ಮನ್ನ ತುಳಿದು ಬಿಟ್ರು ಒಂದ್ ರೀತಿ. ಇಲ್ಲ, ನಮ್ಗ ಅದನ್ನ ತುಂಬಾ ಅನ್ಯಾಯ ಮಾಡಿದಾನೆ ಬಿಡಿ ಸರ್. ನಮ್ಗೆ ನಮ್ಗ ಜೀವನಮಾನದಲ್ಲಿ ಒಬ್ಬ ವ್ಯಕ್ತಿ ಬೆಳಿಬೇಕಾದಾಗ ಅದನ್ನ ಮರ್ಡರ್ ಮಾಡದಷ್ಟು ಅನ್ಯಾಯ ಮಾಡಿದಾನೆ ಸರ್. ನಮ್ಮ ಜೀವನಕ್ಕೆ ಅನ್ಯಾಯ ಮಾಡಿದಾನೆ ಅಂತ ನೀವು ಒಪ್ಕೊಂಡ್ರಿ, ನಿಮ್ಮ ಮಾತಿನಲ್ಲಿ ನೋವು ಇದೆ, ಹೌದಾ? ಹೌದ್ ಸರ್, ಹೌದ್ ಸರ್. ಈ ರೀತಿ ನೋವು ಇರುವಾಗ ಆ ವ್ಯಕ್ತಿ ಕೇಕೆ ಹೊಡಿತ ಆರಾಮಾಗಿ ಲಾಡ್ಜ್ ನಲ್ಲಿ ಇದ್ದಾರೆ, ಇದಕ್ಕೆ ತಮ್ಮ ಮುಕ್ತವಾದ ಅಭಿಪ್ರಾಯ ತಪ್ಪು ಸರ್. ಇದು ಲಾಡ್ಜ್ ಇದನ್ನ ಮಾಡುದು ಎಲ್ಲ ತಪ್ಪು ಸರ್. ಇಲ್ಲ, ನಾವು ಇನ್ಕ್ವೈರಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಸರ್ ನನಗಷ್ಟೇ. ಜಡ್ಜ್ ಸಾಹೇಬ್ ಇಲ್ಲ, ಮತ್ತೆ ಸಾಯಂಕಾಲ ಬರ್ಬೋದು, ಸಾಯಂಕಾಲ ಕೊಡ್ತೀವಿ ಅಂತ ಹೇಳಿ. ಅಲ್ಲ, ನಿನ್ನೆ ಅರೆಸ್ಟ್ ಮಾಡಿದಾರೆ. ಹಾ, ನಿನ್ನೆ ಅರೆಸ್ಟ್ ಮಾಡ್ಕೊಂಡ್ಬಂದಿದ್ದಾರೆ. ಧಾರವಾಡಕ್ಕೆ ಇವತ್ತು ತಗೊಂಡ್ಬಂದಿದ್ದಾರೆ. ಹೌದ್ ಸರ್, ಹೌದ್ರಿ. ಇಲ್ಲ, ನಿನ್ನೆ ನೈಟೇ ತಗೊಂಡ್ಬಂದಿರ್ಬೇಕು ಅವರು. ಇಲ್ಲ, ನಿನ್ನೆ ನೈಟೇ ಬಂದೆ ಸರ್. ನಿನ್ನೆ ನೈಟ್ ಬಂದಿದ್ದಾರೆ. ಹೌದ್ ಸರ್, ತಗೊಂಡ್ಬಂದಿದ್ದಾರೆ. ಉದ್ಘೋಷಣೆ ಪ್ರೊಕ್ಲಮೇಶನ್ ಆಗಿರೋ ಆರೋಪಿಗಳಿಗೆ ಈ ರೀತಿ ನಮ್ಮ ಕ್ಯಾಮ್ರಾ ಕಣ್ಣೆಲ್ಲ ಇದೆ, ಜಗತ್ ನೋಡ್ತದೆ. ಇದು ಸತ್ಯ ಹೇಳ್ತಾ ಇರೋದು, ಯಾರಿಗೂ ಇದು ಪೊಲೀಸರ ಮೇಲೆ ಒಂದ್ ರೀತಿಯಿಂದ ಗೂಬೆ ಕೂರಿಸೋದಲ್ಲ ಅಥವಾ ಏನು ಅಲ್ಲ. ಯಾಕಂದ್ರೆ ಕಾನೂನು ಮಲ್ಲಿಕಾರ್ಜುನ್ ಅವ್ರೆ ನಿಮಗೂ ಒಂದೇ, ಅವ್ರಿಗೂ ಒಂದೇ, ಎಲ್ಲರಿಗೂ ಒಂದೇ, ಹೌದಾ? ಹೌದ್ ಸರ್, ಹೌದು. ಇದೊಂದು ಕರೆಕ್ಟ್ ಬಿಡಿ ಸರ್, ಎಲ್ಲ ಒಂದೇ. ನೀವು ಹೇಳ್ತಾ ಇರೋದು ಎಲ್ಲ ಒಂದೇ ಸರ್. ಇದೆ ಹಿಂಗಿರುವಾಗ ನಾಳೆ ಇದೊಂದರ ಏನ್ ಸಂದೇಶ ಪೊಲೀಸರಿಗೆ ಕೊಡಕ್ ಇಷ್ಟಪಡ್ತಾ ಇದಾರೆ ಅಂದ್ರೆ, ಈ ರೀತಿ ಗ್ರಾಮೀಣ ಸ್ಟೇಷನ್ ಅಲ್ಲಿ ಇನ್ನು ಕೆಲವೊಂದು ಮಾತುಗಳು ಕೇಳಿ ಬಂದ್ವು. ಯಾಕಂದ್ರೆ ಅವ್ರು ಸಾಕ್ಷಿ ಪುರಾವೆ ಇಲ್ದಂಗೆ ನಾವು ಮಾತಾಡಬಾರ್ದು, ಅದನ್ನ ಬೇಡ, ಅದು ಬ್ರಾಕೆಟ್ ನಲ್ಲೇ ಇಡೋನಂತೆ. ಅವ್ರಿಗೆ ಯಾರು ಯಾವ ಯಾಕೆ ಆ ರೀತಿ ಒಳ್ಳೆ ರಾಜಮರ್ಯಾದೆ ಕೊಟ್ಟಿದ್ದಾರೆ ಅನ್ನೋದಕ್ಕೂ ಕೂಡ ಕೆಲವೊಬ್ರು ಹೇಳಿದ್ರು. ಅದು ಬರೀ ಮಾತಾಗ್ತದೆ, ಸುಮ್ನೆ ಅದು ಏನೋ ಒಂದು, ಅದನ್ನ ನಾವು ಪೂರಕವಾಗಿ ಎವಿಡೆನ್ಸ್ ಕೊಡಕ್ಕೆ ಬರೋದಿಲ್ಲ, ಹಿಂಗಾಗಿ ನಾವು ಅದು ಬೇಡ ಅಂತ ಬಿಟ್ಟಿದೀವಿ. ಬಟ್ ಇಲ್ಲಿ ನಮ್ಮ ಕಣ್ಣಾರೆ ಕಂಡಿದ್ದಂತೂ ಸತ್ಯ. ನೀವು ಕೂಡ ವಿಜುವಲ್ ನಲ್ಲಿ ಬೇಕಿದ್ರೆ ತೋರಿಸ್ತೇವೆ ನೋಡಿ. ಅದರಲ್ಲಿ ಅವ್ರು ಆರಾಮ್ ಕುತ್ಕೊಂಡಿದ್ದಾರೆ, ನಮ್ಮ ಕ್ಯಾಮ್ರಾ ಬಂದಿತ್ತು, ಪೊಲೀಸರಿಗೆ ಗೊತ್ತಿಲ್ಲ, ಬಾಗಲ್ ತೆಗೆದು ವಾಪಸ್ ಹೋಗ್ತಾ ಇರೋರು. ವಾಪಸ್ ಹೋಗೋವಾಗ ಈ ವ್ಯಕ್ತಿ ಸರ್ ಅಲ್ಲಿ ನೋಡಿ ಸರ್, ಮೀಡಿಯಾದವ್ರು ಬಂದ್ರು, ಮೀಡಿಯಾದವ್ರು ಬಂದ್ರು ಅಂತ ಹೇಳ್ತಾ ಇದಾರೆ, ಗೊತ್ತಿಲ್ಲ. ಅಷ್ಟ್ರಲ್ಲಿ ನಮ್ ಕವರೇಜ್ ಮುಗಿದೋಗಿತ್ತು. ಈಗ ಲಾಡ್ಜ್ 305 ಅಂದ್ರೆ ಈಗ 420 ಮಾಡಿದವ್ರಿಗೆ 305 ಲಾಡ್ಜ್ ನಲ್ಲಿ ಬುಕ್ ಮಾಡಿ ಆರಾಮಾಗಿ ಇದ್ ಮಾಡೋದು ಅಂತ ಏನಾದ್ರು ಕಾನೂನು ಇದೆಯಾ? ಏನ್ ಹೇಳ್ಬೇಕು ಸರ್, ನಮಗೂ
ಒಂದು ಅರ್ಥ ಆಗ್ತಲ್ಲ ಸರ್ ನನಗೆ, ನಿಜವಾಗ್ಲು ಅಳಬೇಕು ನಿಮಗೂ ಇದು ಅಷ್ಟೇ ಆಗಿರ್ಬೇಕು ಏನೋ ಒಂದು ನ್ಯಾಯ ಕೊಡ್ತಾ ನನ್ಗೆ ಎಷ್ಟೊಂದು ಕಷ್ಟ ಪಟ್ಟಿದೀನಿ ಅಂತಂದ್ರೆ ನಮಗೆ ನಿಜವಾಗ್ಲು ಸರ್. ಅಲ್ಲ ಈಗ ನಾವು ಕೊಡ್ತಾ ಅಂತ ಅನ್ಸಿದ್ರೆ ನಮಗೆ ಅಲ್ಲ ಎಂ ಡಿ ಅವರು ಇವಾಗ ಮಲ್ಲಿಕಾರ್ಜುನ್ ಅವರು ಇವಾಗ ನಾನ್ ಕೊಡ್ತಾ ಇರೋ ನ್ಯೂಸ್ ನಿಮಗೆ ನ್ಯೂಸ್ ಕೂಡ ಪ್ಲಸ್ ಶಾಕಿಂಗ್ ಬ್ರೇಕಿಂಗ್ ಎಲ್ಲ ಆಯ್ತು ಅಂತ ಅನಿಸ್ತದೆ. ಹೌದು ನಿಜವಾಗ್ಲು ಸರ್, ನಿಜವಾಗ್ಲು ಸರ್, ನಿಜವಾಗ್ಲು ನಿಮ್ಗೂ ಕೂಡ ಥ್ಯಾಂಕ್ಸ್ ಹೇಳ್ತೇನೆ ಸರ್. ನಾನು ಅವ್ರಿಗೆ ಸಾಹೇಬ್ರು ಕೂಡ ನಾನು ಥ್ಯಾಂಕ್ಸ್ ಹೇಳ್ತೇನೆ ಸರ್. ನೀವು ಒಂದು ನಾ ಇಷ್ಟು ದಿವಸ ಇದನ್ನ ಮಾಡಿದ್ದೆ, ನೀವು ಬಂದ್ಮೇಲೆ ನನಗೆ ಒಂದು ಹೆಲ್ಪ್ ಮಾಡಿದ್ರೆ ಸರ್, ಒಂದು ಕರ್ಕೊಂಡು ಬಂದ್ರಿ ಎಲ್ಲಾರು ಗುರಂದ್ರಾಜ್ ಅಂತ ಅವರು ಒಳ್ಳೆ ಹೆಲ್ಪ್ ಮಾಡಿದ್ರು ಸರ್. ಅಲ್ಲ ಇನ್ಸ್ಪೆಕ್ಟರ್ ಬಹಳ ಅದ್ಭುತವಾಗಿದ್ದಾರೆ, ಅದ್ರಲ್ಲಿ ಡೌಟ್ ಇಲ್ಲ. ಅವ್ರ ಬಗ್ಗೆ ನಾನು ಸಲ್ಯೂಟ್ ಮಾತಾಡೋದು ತಪ್ಪಾಗ್ತದೆ, ಎಸ್ ಪಿ ಅವ್ರ ಬಗ್ಗೆ ಮಾತಾಡೋದು ತಪ್ಪಾಗ್ತದೆ, ಇವರು ಅದ್ಭುತವಾದ ವ್ಯಕ್ತಿಗಳೇ. ನಮ್ಮ ಗ್ರಾಮೀಣ ಸ್ಟೇಷನ್ ಬಂದಿದ್ದ ಸರ್, ನಿಜವಾಗ್ಲೂ ಹೆಮ್ಮೆ ಆಗ್ತದೆ. ಹೌದೌದು, ಅವ್ರಿಗೆ ಪ್ರಾಯಶಃ ಇದ್ರ ಬಗ್ಗೆ ಐಡಿಯಾ ಇಲ್ಲ. ಏನ್ ನಾವು ಘಟನೆ ಇರ್ಲಿಕ್ಕಿಲ್ಲ, ಮೋಸ್ಟ್ಲಿ ಇರ್ಲಿಕ್ಕಿಲ್ಲ ಸರ್. ಅವ್ರಿಗೆ ಒಂದು ಈಗ ತಾನೇ ಬೆಟ್ಟಗಿದ್ದು ನನಗೆ ಹೇಳಿದ್ರು, ಈಗ ಇಲ್ಲ ಸರ್ ರೊಟ್ಟಿ ಕೂಡ ಅವ್ರಿಗೆ ಕಳಿಸ್ತೀವಿ, ಈಗ ಅದು ಈಗ ಬಂದಿದ್ದಾರೆ ಸಾಹೇಬ್ರೆ ಏನು ಅಂತ ಹೇಳಿದ್ರು, ಕಳಿಸ್ತೀವಿ ಇವತ್ತು ರಾತ್ರಿ ಅಷ್ಟೊತ್ತಿ ಇವ್ರು ಪ್ರೊಡ್ಯೂಸ್ ಮಾಡ್ತೀವಿ. ಇವತ್ತು ಹಬ್ಬ ಸಾಹೇಬ್ರು ಹಬ್ಬ ಮಾಡ್ತಿರ್ತಾರ, ನಾವು ಇದನ್ನ ಮಾಡಿಲ್ಲ, ಕಳಿಸ್ತೀವಿ ಈಗ ಅಂತಂತ ಹೇಳಿದ್ರು. ಅಲ್ಲ ಎಲ್ಲಿ ಅವ್ರಿಗೆ ಯಾಕಂದ್ರೆ ಈಗ ಜೆಡಿಎಸ್ಸಿ ಕೂಡ ರಜೆ ಇದ್ದಾಗ ಅವ್ರಿಗೆ ಒಂದು ಟೈಮ್ ಹೇಳಿರ್ತಾರೆ, ಅಂತವ್ರನ್ನ ಇಡೋದು ಎಲ್ಲಿ ಇಡಬೇಕು ಅನ್ನೋದು ಒಂದು ಈಗ ಏನ್ ಸಂದೇಶ, ತಪ್ಪು ಸಂದೇಶ ಅಲ್ಲ ಇದು ಲಾಡ್ಜ್ ಇಟ್ಟು ಅವ್ರಿಗೆ ರಾಜ ಮರ್ಯಾದೆ ಆರೋಪಿ ಆರೋಪಿ ಅವರು. ಅಲ್ಲ ನಿಮ್ಮ ಇಲ್ಲಿ ಇಲ್ಲಿ ಬಿಡು ಅನ್ನೋದಕ್ಕಿಂತ ಕಾನೂನು ಒಂದೇ ರೀತಿಯಿಂದ ಕೆಳಕಳಿ ಇಲ್ಲಿ, ಯಾಕಂದ್ರೆ ಅವ್ರಿಗೆ ನಮ್ಮ ವೈರಿ ಎಲ್ಲ ನೀವೇ ನಮ್ಗೆ ಕೊಟ್ಟು ಮಾಡಿಸಿದ್ನು ಅಂತೂ ಅಲ್ವೇ ಇಲ್ಲ ಇದು. ಹೌದಾ? ನಮಗೆ ಬಂದಿರೋದ ಬಾತ್ಮೀದಾರರಿಂದ ಬಂದಿರೋ ಮಾಹಿತಿ ಪ್ರಕಾರ ನಾವು ಅಲ್ಲಿ ಹೋಗಿದ್ದು ಸತ್ಯ ನಿಜ ಆಯ್ತು, ಹಿಂಗಾಗಿ ನೀವು ಕಂಪ್ಲೇಂಟ್ ಎಂಟಾಗತ್ತ ಗೊತ್ತಾಯ್ತು. ಆಮೇಲೆ ಅದು ದಾಖಲೆ ಕೂಡ ನಾವು ನೋಡಿದೀವಿ, ಅದು ಪ್ರಯಾಶ ಮಲ್ಲಿಕಾರ್ಜುನ್ ರೆಡ್ಡಿಗಾರ್ ಅಂತ ಹೇಳಿ ನಿಮ್ ನಂಬರ್ ಕೂಡ ನಮಗ್ ಗೊತ್ತಾಗಿದ್ದು, ಹಿಂಗಾಗಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ದು. ಅಲ್ಲ ಲಾಸ್ಟ್ ಟೈಮ್ ಅದು ಬಂದಿದ್ರಲ್ಲ ಸರ್ ಅವರು, ಇದಕ್ಕೆ ಖಂಡಿತ ಖಂಡಿತ ಅಲ್ಲ ಅದೇ ಕೇಸ್. ಬಟ್ ನಾನೇನ್ ಅನ್ಕೊಂಡಿದ್ವಿ ಅದು ಮುಗಿದೋಗಿದೆ ಅವ್ರ ಎಲ್ಲ ನಿಮ್ಗೆ ಸರ್ ಇದೆ ಅವತ್ತಿನಿಂದ ನೋಡ್ರಿ, ಅವತ್ತಿನಿಂದ ಇವತ್ತಿನ ಮಟ್ಟ ಪ್ರತಿ ತಿಂಗಳ ನಾನು ಕೋರ್ಟ್ ಕಟ್ಟಾಡ್ತಾ ಇದ್ದೇನೆ ಸರ್, ಇವ್ರ ರಾಜ್ಯ ನಂಗೆ ಆರಾಮಾಗಿ ಮೆರಿತಾ ಇದ್ದಾರೆ. ಅದೇ ಹೇಳಿದ್ದು ಈಗ ಅದು ಆಗಿ ಸುಮಾರು ಎರಡೂವರೆ ಮೂರು ವರ್ಷ ಕಳೆದ್ವು. ಹೌದು ಸರ್, ಹೌದು ಸರ್, ಹೌದು. ಮೂರು ವರ್ಷದಿಂದ ಪ್ರಯಾಸ ನೀವು ಕಂಪ್ಲೇಂಟ್ ಕೊಟ್ಟು ನೀವೇ ಆರೋಪಿ, ನೀವೇ ಕಂಪ್ಲೇಂಟ್ ಇದೆ ಸರ್ ಕೋರ್ಟ್ಗೆ. ಓಕೆ ಓಕೆ ಓಕೆ, ಸರಿ, ನಮಸ್ಕಾರ ಸರ್, ಧನ್ಯವಾದ ನಮ್ ಜೊತೆ ಮಾತಾಡಕ್ಕೆ. ಹಲೋ, ಎಸ್ ಪಿ ಸರ್, ನಾನು ಕೃಷ್ಣಮೂರ್ತಿ ಅಂತ ಹೇಳಿ ಗರುಡ ಟಿವಿ ಇಂದ. ಹ್ಯಾಪಿ ಯುಗಾದಿ ಸರ್ ತಮ್ಗೆ. ಥ್ಯಾಂಕ್ ಯು ವೆರಿ ಮಚ್ ಸರ್, ತಮಗೂ ಹ್ಯಾಪಿ ಯುಗಾದಿ ವರ್ಷದ ಶುಭಾಶಯಗಳು. ಓಕೆ, ಶುಭಾಶಯಗಳು ಸರ್. ಒಂದು ಶುಭಾಶಯ ಒಂದು ಬೇಸರ ಸಂಗತಿ, ತಾವ್ ಅದ್ಭುತ ಆಫೀಸರ್ ಅದ್ರಲ್ಲಿ ಡೌಟ್ ಇಲ್ಲ. ಒಂದು ಅಹವಾಲು ಇದೆ ಅಂದ್ರೆ ನಾವ್ ಒಂದ್ ಮಾತಾಡೋದು, ತಮ್ಮ ತಾವ್ ಹ್ಞೂ ಅಂದ್ರೆ ಮಾತಾಡ್ತೀನಿ, ಇಲ್ಲ ಬಿಜಿ ಇದ್ರೆ ತೊಂದರೆ ಇಲ್ಲ. ಅಂದ್ರೆ ಒಂದು ಉದ್ಘೋಷಿತ ಆರೋಪಿ, ಪ್ರೊಕ್ಲೇಮೇಶನ್ ಆಗಿರೋ ಆರೋಪಿನ ಹಿಡ್ಕೊಂಡ್ಬಂದಿದ್ದಾರೆ ನಿಮ್ಮ ಗ್ರಾಮೀಣ ಸ್ಟೇಷನ್ ಅವರು. ಬಟ್ ಅವ್ರನ್ನ ರಾಜ ಮರ್ಯಾದೆ ಕೊಡ್ತಾ ಇದಾರೆ, ಧಾರವಾಡ ಹೊಸ ಬಸ್ ಸ್ಟ್ಯಾಂಡ್ ಇರೋ ಎದುರಿಗೆ ಲಾಡ್ಜ್ ನಲ್ಲಿ ಇಡ್ತಿದ್ದಾರೆ 305 ರೂಮ್ ನಂಬರ್ ನಲ್ಲಿ. ಅದು ತಪ್ಪು ಅಂತ ಹೇಳಿ ಅವ್ರ ಅಡ್ವೊಕೇಟ್ ಹೇಳಿದ್ರು, ಇವರು ಹೇಳಿದ್ರು. ಸೊ ಅದು ತಮ್ಮ ನಜರ್ನಲ್ಲಿ ಇಲ್ಲ ಪ್ರಯಾಸ, ಯಾಕಂದ್ರೆ ಇದ್ರು ನೀವು ಸುಮ್ಮನಿರಲ್ಲ, ನನಗ್ ಗೊತ್ತಿದೆ. ಸಾಲಿ ಮಟ್ರ ಫೋನ್ ಎತ್ತಿಲ್ಲ ಅಂತ ಹೇಳಿ ತಮ್ಗೆ ಹಚ್ಚಬೇಕಾಯ್ತು ಸರ್, ಹಂಗೆ ವಿಶ್ ಮಾಡ್ದಂಗಾಯ್ತು. ಸ್ವಲ್ಪ ಅದ್ರ ಬಗ್ಗೆ ನೋಡಿ ಸರ್ ಅದ್ರ. ಧನ್ಯವಾದ.